ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸ ದಿನ, ಹೊಸ ವಿಡಿಯೋ. ಸೊ ಇವತ್ತು ನಾನು ಒಂದು ಹೊಸ ಎಪಿಸೋಡೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಕಾರ್ ತೊಗೊಂಡ್ಮೇಲೆ ಫಸ್ಟ್ ಟೈಮ್ ಒಂದು ಲಾಂಗ್ ಜರ್ನಿ ಹೋಗ್ತಾ ಇದ್ದೀವಿ ನಮ್ಮ ಫ್ಯಾಮಿಲಿ ಹಾಗೆ ನಾನು. ಬೆಂಗಳೂರು ಅಂತ ಸಿಟಿಲಿ ಇದ್ಕೊಂಡು ನೀವು ಕಾರ್ ತೊಗೋತಿರೋ ಬಿಡ್ತಿರೋ ಸೆಕೆಂಡ್ರಿ, ಆದರೆ ಅದಕ್ಕೆ ಮುಂಚೆ ಒಂದು ಡ್ಯಾಶ್ ಕ್ಯಾಮ್ರಾ ಮಾತ್ರ ನೀವು ತೊಗೊಳ್ಳೇಬೇಕು. ನೀವು ಯಾರಿಗಾರು ಗುದ್ದಿದ್ರು, ನಿಮ್ಗೆ ಯಾರು ಬಂದು ಗುದ್ದಿದ್ರು ಅದನ್ನು ನೀವು ತೋರಿಸ್ಬೋದು. ಹತ್ತುಕೋಬೇಡಿ, ಡ್ಯಾಶ್ ಕ್ಯಾಮ್ರಾ ಬಗ್ಗೆ ಹೇಳ್ತಾ ಇದ್ದೀನಿ. ನನ್ನ ಕಾರ್ನ ನಾನು ನಿಮಗೆ ಇನ್ ಡೀಟೇಲ್ ಆಗಿ ತೋರಿಸ್ತಾ ಇದ್ದೀನಿ ನಮ್ಮ ಚಾನಲಲ್ಲಿ ಫಸ್ಟ್ ಟೈಮ್. ಇದೇ ನೋಡಿ ನನ್ನ ಕಾರು, ಜಸ್ಟ್ ಒಂದು 2 ಮಂತ್ಸ್ ಆಯಿತು. ಸೊ ಇನ್ನೂ ಬರೀ 550 ಕಿಲೋಮೀಟರ್ಸ್ ಅಷ್ಟೇ ಓಡಿದೆ. ಕಾರ್ ಹೇಗಿದೆ ಅಂತ ಗೈಸ್ ಹೇಳಿ. ಆ್ಯಕ್ಚುಲಿ ನಾವು ನಾಳೆ ಬೆಳಿಗ್ಗೆ ಹೋಗ್ತಾ ಇರೋದು, ಅರ್ಲಿ ಮಾರ್ನಿಂಗ್. ಸೊ ಇವತ್ತು ಅದು ಇದು ಕೆಲಸ ಇರುತ್ತೆ, ಡಾಕ್ಯುಮೆಂಟ್ಸ್ ಗಾಡೀಲಿ ಇಟ್ಕೊಳ್ಳೋದು, ಪೆಟ್ರೋಲ್ ಹಾಕ್ಸೋದು, ಆಮೇಲೆ ಏರ್ ಚೆಕ್ ಮಾಡಿಸೋದು. ಸೊ ಈ ಕೆಲಸಗಳಿಗೆ ನಾನು ಹೊರಗಡೆ ಬಂದಿದ್ದೀನಿ ಇವಾಗ. ಇವಾಗ ಆ್ಯಕ್ಚುಲಿ ಪೆಟ್ರೋಲ್ ಹಾಕ್ಸ್ಕೋಬೇಕು, ಫುಲ್ ಟ್ಯಾಂಕ್ ಮಾಡ್ಸೋಣ. ಆಮೇಲೆ ಈ ಗಾಡಿದು ಮೈಲೇಜ್ ಟೆಸ್ಟು ಇನ್ನೂ ಆಗಿಲ್ಲ ವ್ಲಾಗಲ್ಲಿ, ಅಂದರೆ ಈ ಜರ್ನಿನಲ್ಲಿ ಕಂಪ್ಲೀಟ್ ಒಂದು ಹೈವೇ ಮೈಲೇಜ್ ಟೆಸ್ಟ್ ಆಗುತ್ತೆ. ಸೊ ಏರ್ ಹಾಕ್ಸಕ್ಕೆ ಬಂದೇನೆ ಇಲ್ಲೇ ನೋಡ್ಬೋದು. ಸೊ ಈಗ ಫುಲ್ ಟ್ಯಾಂಕ್ ಮಾಡ್ಸತ್ತೇನೆ ಪೆಟ್ರೋಲ್. 102.92 ಐತಿ, ಎಷ್ಟು ಬರುತ್ತೆ ನೋಡೋಣ. ಸೊ ಇವಾಗ ಏನು ಮಾಡ್ತೀನಿ ಅಂದರೆ ಟ್ರಿಪ್ ಎಲ್ಲ ಫುಲ್ ನಾನು ರಿಸೆಟ್ ಮಾಡ್ತೀನಿ, ಅಂದರೆ ನಾಳೆ ಜರ್ನಿಗೆ ರೆಡಿ ಇಡ್ತೀನಿ. ಸೊ ನಿಮ್ಮ ಮುಂದೆ ಇವಾಗ ನಾನು ಟ್ರಿಪ್ ಏನು 0 ಮಾಡ್ತೀನಿ, ಬಿನು 0 ಮಾಡ್ತೀನಿ, ಆ್ಯವರೇಜ್ 13.8 ತೋರಿಸ್ತಾ ಇದೆ, 0 ಮಾಡ್ತೀನಿ. ನೀವು ನೋಡ್ಬೋದು ಸುದ್ದಿ ಎಲ್ಲ ಇವಾಗ ಏನಾಗ್ಯಾವೆ ಹೇಳ್ರಿ, 0 ಆಗ್ಯಾವೆ. ಇದು ಟೋಟಲ್ ಕಿಲೋಮೀಟ್ರ್ ಓಡಿದ ಗಾಡಿ. ನಾಳೆ ಒಂದು ದೊಡ್ಡ ಜರ್ನಿ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಹೊಸ ಡ್ಯಾಶ್ ಕ್ಯಾಮ್ ಹಾಕ್ಸಿನಿ. ಸೊ ಇದ್ರದ್ದು ವಿಡಿಯೋ ನಿಮಗಿಲ್ಲೇ ಸೈಡ್ ಬೈ ಸೈಡ್ ಬರ್ತಾ ಇರುತ್ತೆ ಅನ್ಕೋತೀನಿ. ಫ್ಯೂಲ್ ಎಕಾನಮಿ ಎಲ್ಲನೂ 0 ಆಗೈತಿ, 478 ಎಕ್ಸಾಕ್ಟ್ ಇವಾಗ ರೇಂಜ್ ತೋರಿಸ್ತಾ ಇರೋದು ಈ ಫುಲ್ ಟ್ಯಾಂಕ್ ಮಾಡಿಸಿದ ಮೇಲೆ. ಸೊ ನಮ್ಮ ಮೈಲೇಜ್ ಹೆಂಗೆ ಕೊಡುತ್ತೆ ಅದ್ರ ಮೇಲೆ ಅದು ಇನ್ನೂ ಜಾಸ್ತಿನೇ ಆಗ್ಬೋದು, ಕಡಿಮೆನೇ ಆಗ್ಬೋದು. ಮಾರ್ಕೆಟಲ್ಲಿ 3-30,000 ಕ್ಯಾಮ್ರಾಗಳಿದ್ದಾವೆ, ನಿಮ್ಗೆ ಇದೇ ತೊಗೊಳ್ಳಿ ಅದೇ ತೊಗೊಳ್ಳಿ ಅಂತ ಹೇಳ್ತಾ ಇಲ್ಲ, ನಾನು ಒಂದು ಮಾತ್ರ ತೊಗೊಳ್ಳೇಬೇಕು ನೀವು. ಸೊ ಹಂಗಂತೇಳಿ ನಾನು ಒಂದು ಕ್ಯಾಮ್ರಾ ಆರ್ಡರ್ ಮಾಡಿಬಿಟ್ಟೆ, ನನ್ನ ಬಜೆಟ್ಗೆ ಯಾವ್ದು ಹೊಂದುತ್ತೆ ಅಂತಂತೇಳಿ. ದಿ ನೆಕ್ಸ್ಟ್ ಡೇ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಷ್ಟೇ ನೀವು ನೋಡಿದ್ರಿ ಪೆಟ್ರೋಲ್ ಹಾಕ್ಸ್ಕೊಂಡು ಬಂದಿದ್ದೆವೆಲ್ಲ, ಹೊರಡ್ತಾ ಇದೀವಿ ಇಲ್ಲಿಂದ. 5:30 ಆಗಿದೆ ಬೆಳಿಗ್ಗೆ. ನಿನ್ನೆ ನೈಟ್ ಆದಷ್ಟು ಎಲ್ಲ ಲಗೇಜ್ನ ಡಂಪ್ ಮಾಡಿದ್ದೀವಿ. ಸೊ ನಿಮ್ಗೊಂದು ತೋರಿಸ್ತೀನಿ ಲಗೇಜ್ ಯಾವ ಥರ ಇದೆ ಅಂತೇಳಿ. ಸೊ ಇವಾಗ ಅಲ್ಪ ಸ್ವಲ್ಪ ಉಳಿದಿದ್ದ ಲಗೇಜನ್ನು ಬಂದು ಗಾಡೀಲಿ ಇಟ್ಟಾಯಿತು. ಸೊ ಹಿಂದೆ ನಮ್ಮ ಗಾಡಿ ರೆಡಿ ಇದೆ, ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಹೊರಡ್ತೀವಿ. ಇಷ್ಟು ಲಗೇಜ್ ತುಂಬಿಸೇವೆ ಈಗ. ಐ ಥಿಂಕ್ ಕತ್ಲಿರೋದನ್ನು ನಿಮಗೆ ಕಾಣತ್ತಿಲ್ಲ ಅನ್ಸುತ್ತೆ. ಕರ್ಣ ನಿನ್ ಬಿಟ್ಟು ಹೋಗ್ತೀವಿ ಲೈ. ಸೊ ನಮ್ಮ ಕರ್ಣ ನೋಡ್ಬೋದು, ಇವನ್ನೆಲ್ಲೇ ಬಿಟ್ಟು ಹೋಗ್ತಾ ಇದ್ದೀವಿ 4 ದಿವಸಕ್ಕೆ ಫಸ್ಟ್ ಟೈಮ್. ಬಟ್ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ದೀವಿ, ಅವ್ನಿಗೆ ಏನೇನು ಬೇಕು ಎಲ್ಲ ಕೊಡೋದಕ್ಕೆ. ನೋಡೋಣ ನಾವು ಹೇಗಿರ್ತಾನೆ, ನನಗೆ ಗೊತ್ತಿಲ್ಲ. 4 ದಿವಸ ಇರ್ತೀಯಲ್ಲ, ಒಬ್ಬನೇ ಇರ್ಬೇಕು. ಅಮ್ಮಿ ಗುಡ್ ಬಾಯ್. ಏನದು ಡೋರ್ ಕೂತಿಲ್ಲ ಯಾವ್ದು ಏನ ಕುಯ್ ಕುಯ್ ಅಂತ ಇಲ್ಲ ಸೌಂಡ್ ಇಟ್ಟನೆ. ಅಣ್ಣರು ತಗೊಂಡಿಲ್ಲ ಮೇಡಮ್, ಅಣ್ಣರು ತಗೊಂಡಿದ್ದಲ್ಲ. ಹಿಂಗೇನ್ರ ಹಂಸ ಬಂತು ಇದಾಯ್ತಂದ್ರ ರೆಕಾರ್ಡ್ ಆಗತ್ತದ ಸೌಂಡ್ ಎಲ್ಲ, ರೆಕಾರ್ಡ್ ಸ್ಟಾರ್ಟ್ ಆಗತ್ತದ ಏನ ಆತ್ ಗಾಡಿಗೆ ಅಂತೇಳಿ ರೆಕಾರ್ಡ್ ಸ್ಟಾರ್ಟ್ ಆಗತ್ತ. ಈಗ ಪಾರ್ಕಿಂಗ್ ಮಾಡಿ ಹೋಗಿರ್ತೇವಲ್ಲ, ಯಾರ ಬಂದು ಹಿಂಗ್ ಗಾಡಿ ಕೂತಿದ್ರು ಇಲ್ಲ ಬಾಲ್ ಬಂದ್ ಬಡಿಸಿದ್ರು ಏನ ಬಡಿಸಿದ್ರು ತಾನ ರೆಕಾರ್ಡಿಂಗ್ ಚಲೋ ಆಗತ್ತದ. ಸೊ ಫ್ರೆಂಡ್ಸ್, ಇವಾಗ 7:20 ಆಯ್ತು ಟೈಮು, 70 ಕಿಲೋಮೀಟರ್ಸ್ ವರೆಗೂ ಬಂದೇವೆ. ಸೊ ಇಲ್ಲಿ ವಾಶ್ರೂಮ್ ಹೋಗ್ಬೇಕಾಗಿತ್ತು, ಸೊ ಹಂಗಾಗಿ ಇಲ್ಲಿ ನಿಲ್ಸೇನೆ. ಎಸ್, ಆವ್ರೇಜ್ ಬಗ್ಗೆ ಹೇಳೋದಾದ್ರೆ ನಿಮ್ಗೆ ತೋರಿಸ್ತೇನೆ. ಇಲ್ಲಿ ನಿನ್ನೆ ಇಲ್ಲಿ 13.8 ತೋರಿಸ್ತಾ ಇತ್ತು, 25 ಕಿಲೋಮೀಟರ್ ತೋರಿಸ್ತಾ ಇದೆ. ಆಮೇಲೆ ಇಲ್ಲಿ ಡಿಜಿಟಲ್ ಕ್ಲಸ್ಟರ್ಲ್ಲಿ ತೋರಿಸೋದಾದ್ರೆ, ಸೊ ಟ್ರಿಪ್ ಏ ಟ್ರಿಪ್ ರೀಸೆಟ್ ಮಾಡಿದ್ದೆ ನಾನು ನಿನ್ನೆ, ನೀವು ನೋಡಿದ್ರೆ 68.4 ಕಿಲೋಮೀಟರ್ ಬಂದಿದ್ದೀವಿ ಹೈವೇ. ಇವಾಗ 25 ಮೈಲೇಜ್ ಕೊಡ್ತಾ ಇದೆ, ವಿಚ್ ಇಸ್ ಗುಡ್. ಸೊ ಬನ್ನಿ, ಇನ್ನೂ ಜರ್ನಿ ತುಂಬ ದೊಡ್ಡದಿರೋದ್ರಿಂದ ಮೈಲೇಜ್ ಹಿಂಗೆ ಉಳಿಯತ್ತಾ ಅಥವಾ ಇನ್ನೂ ಕೆಳಗಾಗತ್ತಾ ಅಥವಾ ಇನ್ನೂ ಮೇಲೆ ಹೋಗತ್ತಾ ಅನ್ನೋದನ್ನ ನಾವು ಕಾದು ನೋಡೋಣ.
ಎಸ್ ಅರೌಂಡ್ ಮತ್ತೆ ಒಂದು 100 ಕಿಲೋಮೀಟರ್ ಬಂದ್ವಿ. ಇಲ್ಲಿ ಹಿರಿಯೂರು ಟೋಲು, ಇಲ್ಲಿ ಬಂದ್ರೆ ಇಲ್ಲಿ ಸಾಯಿಬಾಬಾ ಟೆಂಪಲ್ನ ಮಿಸ್ ಮಾಡಬೇಡಿ. ಇನ್ನೂ ಕನ್ಸ್ಟ್ರಕ್ಷನ್ ನಡೀತದೆ ಅಂತ ಕಾಣುತ್ತೆ, ಬಟ್ ಸ್ಟಿಲ್ ತುಂಬ ಚೆನ್ನಾಗಿದೆ ಜಾಗ. ನಮ್ಮ ಪೇರೆಂಟ್ಸ್ನ ಫಸ್ಟ್ ಟೈಮ್ ಇಲ್ಲಿ ಕರ್ಕೊಂಡ್ಬರ್ತಾ ಇರೋದು. ಬೆಂಗಳೂರು ಸೈಡಿಂದ ಹೋಗ್ಬೇಕಾದ್ರೆ ನಿಮಗೆ ಲೆಫ್ಟ್ ಸೈಡಿಗೆ ಸಿಗುತ್ತೆ. ಲಾಸ್ಟ್ ಟೈಮಿಗೆ ಅಂತಲೂ ಚೇಂಜ್ ಮಾಡಿದ್ರೆ ಸೊ ಫ್ರೆಂಡ್ಸ್ ಸಾಯಿಬಾಬಾ ದರ್ಶನ ಮುಗಿಸ್ಕೊಂಡ್ವಿ ಇವಾಗ. ಸೊ ಮನೆಯಿಂದ 180 ಕಿಲೋಮೀಟರ್ಸ್ ಬಂದಿದ್ದೀವಿ, 9:35-9:40 ಆಗಿದೆ. ಸೊ ಮನೆಯಿಂದ 187 ಕಿಲೋಮೀಟರ್ ಬಂದಿವಿ, 187 ಕಿಲೋಮೀಟರ್, 25.3 ಎವರೇಜ್. ಇಲ್ಲಾಂದ್ರೆ ಹಿಂಗ ಟೂಟ್ನಿ ಊರ್ ಮಠ. ಸೊ ಫ್ರೆಂಡ್ಸ್ ತುಂಬಾ ಹೊತ್ತಿಂದ ಹೋಟೆಲ್ ಹುಡುಕ್ತಾ ಇದ್ವಿ, ಚಿಕ್ಕ ಹೋಟೆಲ್ ಸಿಕ್ಕಿದೆ. ಬ್ರೇಕ್ಫಾಸ್ಟ್ ಇದೆ ಅಂತ ಬೋರ್ಡ್ ಹಾಕಿದ್ದಾರೆ. ಸೊ ನಮ್ಮ ವೆಹಿಕಲ್ ಇಲ್ಲಿ ನಿಂತಿದೆ, ಇಲ್ಲಿವರೆಗೂ ತುಂಬಾ ಚೆನ್ನಾಗಿ ಬರ್ತಾ ಇದೆ ಗಾಡಿ. ಸೊ ಬನ್ನಿ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಜರ್ನಿನ ಕಂಟಿನ್ಯೂ ಮಾಡೋಣ. ಟೈಮ್ ಇವಾಗ 10:00. ಅನ್ಬಾಕ್ಸ್ ಮಾಡಕತ್ತೀನಿ, ಬರಾಕತ್ತಿಲ್ಲ. ಅನ್ಬಾಕ್ಸ್ ಮಾಡಿದ್ಮೇಲೆ ಕಂಪ್ಲೀಟ್ ಆಗಿ ಇಷ್ಟೊಂದು ಐಟಮ್ ಕೊಟ್ರ. ಫಸ್ಟಿಗೆ ನೋಡೋದಾದ್ರೆ ಇದು ಕ್ಯಾಮ್ರಾ, ರಿಯರ್ ವ್ಯೂ ಕ್ಯಾಮ್ರಾ, ನಾ ಹೇಳ್ದಂಗೆಲ್ಲ ಐತೆ ನೋಡ್ರಿ. ಒಬ್ಬನೇ ಅದೇನಿ, ವಿಡಿಯೋ ಮಾಡೋಕ್ಕಾಗತ್ತಿಲ್ಲ, ಬಟ್ ಅಡ್ಜಸ್ಟ್ ಮಾಡ್ಕೊರಿ. ಸೊ ಹಿಂಗೆ ಐತೆ ನೋಡ್ರಿ ಪಾ ಕ್ಯಾಮ್ರಾ. ಆಮೇಲೆ ನಿಮಗೆ ಇಲ್ಲೇ ಒಂದು ಮೆಮ್ರಿ ಕಾರ್ಡ್ ಹಾಕೋದು, ಮೆಮ್ರಿ ಕಾರ್ಡ್ ಇದ್ರ ಜೊತೆ ಬರೋಂಗಿಲ್ಲ, ಒಂದು ತೊಗೊಂಡೇನಿ ಹೊಸದು. ಸೊ ನಿಮಗೆ ಇಲ್ಲಿ ಕನೆಕ್ಟಿಂಗ್ ಎಲ್ಲ ಬರ್ತಾವು. ಇದು ವೈರ್ ತುರ್ಕೋದು, ಇದು ರಿಯರ್ ವ್ಯೂ ಕ್ಯಾಮ್ರಾ, ಇದು ಪವರ್ ಕನೆಕ್ಷನ್, ಸಿಗರೇಟ್ ಲೈಟರ್, ಇದು ಇದ್ರದ್ದು ಮೇನ್ ಕೇಬಲ್, ಆಮೇಲೆ ಆ್ಯಪದ್ದು ಲಿಂಕ್, ಒಂದು ವರ್ಸು ಬಟ್ಟೆ, ಆಮೇಲೆ ಒಂದು ನೋಟ್ಬುಕ್ ಕೊಟ್ಟಾರ ಓದ್ಕೊಳಕ್ಕೆ. ಇಸ್ರಾ ಬರ್ಬೇಕಂತ ಮಾಡಿ ಮಣ್ಣು ಹೇಳಿದ ನೋಡಿಕೆಗೆ ಇಷ್ಟ ಐಟಮ್ ಅದ ನೋಡ್ರಪ್ಪ. ಈಗ ಇದನ್ನ ನೀವು ಮನ್ಯಾಗ ನೀನು ಫಿಟ್ ಮಾಡ್ಕೋಬಹುದು, ಇಲ್ಲ ಹೊರಗಡೆ ಹೋಗಿ ಫಿಟ್ ಮಾಡಿಸ್ಬೋದು. ಬಟ್ ನಾನು ಲಾಂಗರ್ ಪೀರಿಯಡ್ ಯೂಸ್ ಮಾಡೋದ್ರಿಂದ ನಾ ಫಿಟ್ ಮಾಡಿದ್ರೆ ಸರಿ ಇರಿಸಲ್ಲ, ಯಾಕಂದ್ರೆ ನಂದು ಯಾವುದು ಫಿಟ್ಟಿಂಗ್ ಯಾವುದು ಕರೆಕ್ಟ್ ಇರಂಗಿಲ್ಲ, ನಂದ ಫಿಟ್ಟಿಂಗ್ ಕರೆಕ್ಟ್ ಇಲ್ಲ. ಹಂಗಾಗಿ ನಾ ಏನು ಮಾಡ್ತೀನಿ, ಹೊರಗೆ ಹೋಗಿ ಮಾಡಿಸ್ಕೊಂಬರ್ತೀನಿ, ಅದು ಮಾಡಿಸಿದ ಮೇಲೆ ನಿಮ್ಗೆ ತೋರಿಸ್ತೀನಿ. ಖತಮ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ.